って。Wrapped around my arms, I don't want... ಏನೇ ಆದ್ರೂ ಸರಿ ಇದ್ ನೋಡೇ ನೋಡ್ಬೇಕು. ಡಿಜೆ ತಿಲ್ಲು ಕ್ವೇರ್ 2.0 ಇನ್ನು ಹಿಂದೆ ಬಂದಿರೋ ಆ ಸಿನಿಮಾದಲ್ಲಿರೋ ಸ್ಟೋರಿ ತರನೇ ಇದು ಕೂಡ ಬಂದ್ಬಿಟ್ಟಿದೆ. ಅದಕ್ಕೂ ಇದಕ್ಕೂ ಲಿಂಕ್ ಇದೆಯಾ ಅಂತ ಕೇಳೋದಾದ್ರೆ ಹೌದು, ಅದ್ರ ಕಂಟಿನ್ಯೂ ಭಾಗನೇ ಇದು. ಇನ್ನು ಈ ಸಿನಿಮಾದ ಮೂವಿ ಒನ್ ಲೈನ್ ಸ್ಟೋರಿ ಕಡೆ ಬರೋದಾದ್ರೆ, ಸೊ ಎಲ್ಲ ಕ್ಲಿಯರ್ ಆಯ್ತು, ಚಾಪ್ಟರ್ ಒನ್ ಕ್ಲೋಸ್ ಆಯ್ತು, ಹೊಸ ಚಾಪ್ಟರ್ ಓಪನ್ ಮಾಡೋಣ ಅಂತ ಈ ಕಡೆ ನಮ್ ಡಿಜೆ ತಿಲ್ಲು. ಬಟ್ ಇಲ್ಲೊಂದು ಹೊಸ ಪ್ರಾಬ್ಲಮ್ ಮತ್ತೆ ಕ್ರಿಯೇಟ್ ಆಗ್ಬಿಡ್ತದೆ. ಅದ್ ಬೇರೆ ಇನ್ನು ಯಾರೋ ಅಲ್ಲ, ನಮ್ಮ ಹನು ಅಕ್ಕ ಅವರು. ಹನು ಅಣ್ಣು, ಇನ್ನು ಈ ಸಿನಿಮಾನ ಯಾರ್ಯಾರೆಲ್ಲ ನೋಡಕ್ ಹೋಗಿರ್ತೀರಾ ಅಂತ ನನಗೆ ಗೊತ್ತು, ಅದರಲ್ಲೂ ಕೂಡ ಏನಕ್ಕೆ ನೋಡಕ್ ಹೋಗಿರ್ತೀರಾ ಅಂತನೂ ಕೂಡ ನನಗೆ ಚೆನ್ನಾಗಿ ಗೊತ್ತು. ಇನ್ನು ಚಾಪ್ಟರ್ ಒನ್ನಲ್ಲಿ ಯಾವ ರೀತಿ ಮೈಂಡ್ ಬೆಂಡ್ ಆಗೋ ಥರ ಲಾಸ್ಟ್ 20 ಮಿನಿಟ್ಸಲ್ಲಿ ಅವನು ಹೊಸ ಒಂದು ಅವತಾರನ ತೋರಿಸ್ತಾನೋ, ಅದೇ ರೀತಿ ಈ ಸಿನಿಮಾದಲ್ಲೂ ಕೂಡ ಲಾಸ್ಟ್ 20 ಮಿನಿಟ್ಸು ಮೈಂಡ್ ಬೆಂಡ್ ಆಗೋದಂತ ಪಕ್ಕ. ಅದನ್ನ ನೋಡ್ತಾ ಇದ್ರೆ ವಾ, ಏನ್ ಈ ತರ ಟ್ವಿಸ್ಟ್ ಕೊಟ್ಬಿಟ್ರು ಅಂತ ಅನ್ಕೊಳ್ಳೋದ್ರಲ್ಲಿ ಡೌಟೇ ಇಲ್ಲ. ಇನ್ನು ಮೈನ್ ಆಗಿ ಹೀರೋ ಕಡೆ ಬರೋದಾದ್ರೆ, ಡಿಜೆ ತಿಲ್ಲು ಮಾತ್ರ ಎಕ್ಸ್ಟ್ರಾಡಿನರಿ. ಅವ್ನ್ ಮಾತ್ ಮಾತಾಡ್ತಾನೆ, ಫುಲ್ ಸೀರಿಯಸ್ ಆಗಿ ಕಾಮಿಡಿ ಮಾಡ್ಬಿಡ್ತಾನೆ. ಡೈಲಾಗ್ಸ್ಗಳು, ಕಮ್ಯುನಿಕೇಶನ್ ಸ್ಟೈಲು, ಯಪ್ಪ ಚಿಂದಿ ಮಾತ್ರ ಈ ತರ ಆಕ್ಟಿಂಗ್ ಲೆವೆಲ್ ಅಲ್ಲಿ ಯಾರು ಮಾಡಕ್ ಆಗಲ್ಲ ಬಿಡಿ. ಇನ್ನು ಸಿನಿಮಾದ ಹೀರೋಯಿನ್ ಅಬ್ಬಾ ಅಬ್ಬಾ ಅಬ್ಬಾ, ಬೆಂಕಿ ಹತ್ಕೊಂಡ್ ದಗ ದಗ ಅಂತ ಥಿಯೇಟರ್ ಒಳಗಡೆ ಕಾವು ಹೊಡಿತಾ ಇತ್ತು, ಅಷ್ಟೊಂದು ಹಾಟ್. ಏನ್ ಹೇಳೋದು, ಈ ಸೀನ್ಗಳ ಬಗ್ಗೆ ಹನು ಅಕ್ಕನ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಇಂಟರ್ವ್ಯೂನು ಕೂಡ ಮಾಡಿದ್ರು. ಏನ್ ಈ ತರ ಎಲ್ಲ ಮಾಡ್ಬಿಟ್ಟಿದಿರಲ್ಲ, ಹೆಂಗ್ ಮಾಡಿದ್ರಿ ಹಂಗೆ ಹಿಂಗೆ ಅಂತೆಲ್ಲ ಒಲ್ಗರ್ ಆಗಿ ಕೇಳ್ಬೇಕಾದ್ರೆ ಹನು ಅಕ್ಕ ಅವ್ರು ಹೇಳ್ಬಿಟ್ಟಿದ್ದಾರೆ, ಅದು ಜಸ್ಟ್ ಗ್ರಾಫಿಕ್ಸ್ ಅಷ್ಟೇನೆ, ನಾವ್ ಏನು ಮಾಡಿಲ್ಲ. ಅದು ನೋಡಕ್ ಹಂಗ್ ಕಾಣ್ತದ ಸಿನಿಮಾ ನೋಡ್ತಾ ನೋಡ್ತಾ. ಏನ್ ಫಸ್ಟ್ ಆಫ್ ಇಷ್ಟೊಂದು ಹಾಟ್ ಸೀನ್ಸ್ ಗಳಿದಾವಲ್ಲ, ಈ ಸಿನಿಮಾಗೆ ಹೆಂಗ್ US ಸರ್ಟಿಫಿಕೇಟ್ ಕೊಟ್ಬಿಟ್ರು ಅಂತ ಸ್ವಲ್ಪ ಕನ್ಫ್ಯೂಸ್ ಕೂಡ ಆಗ್ಬಿಟ್ಟಿತ್ತು. ಆಮೇಲೆ ಸೆಕೆಂಡ್ ಹಾಫ್ಗೆ ಮೂವ್ ಆದ್ಮೇಲೆ ವಾವ್, ಏನ್ ಈ ತರ ಟ್ವಿಸ್ಟ್ ಕೊಟ್ಬಿಟ್ರು ಅಂತ ಖುಷಿ ಆಗೋಯ್ತು. ಇನ್ನ ಪ್ರಾಪರ್ ಆಗಿ ಹೇಳ್ಬೇಕಂದ್ರೆ ಚಾಪ್ಟರ್ ಒನ್ ಯಾವ ರೀತಿ ಇತ್ತು ಅದೇ ರೀತಿ ಚಾಪ್ಟರ್ ಟೂನು ಕೂಡ ಇದೆ. ಆದ್ರೆ ಸ್ವಲ್ಪ ಸ್ಟೋರಿ ಚೇಂಜು, ಸ್ವಲ್ಪ ಅದು ಚೇಂಜು, ಸ್ವಲ್ಪ ಇದು ಚೇಂಜು. ಲಾಸ್ಟ್ ಬೆಂಡಿಂಗ್ ಮಾತ್ರ ಎಕ್ಸ್ಟ್ರಾಡಿನರಿ, ಅನುವಕ ಮಾತ್ರ ಸೂಪರ್ ಎಕ್ಸ್ಟ್ರಾಡಿನರಿ. ಹಾಟ್ ಸ್ಪೈಸಿ ಗುಡ್ ಸೆಕ್ಸ್ ಇಸ್ ಲೈಕ್ ಗುಡ್ ಫುಡ್. ವಾಟ್ ಡು ಯು ಮೀನ್ ಗುಡ್ ಸೆಕ್ಸ್? ಸೆಕ್ಸ್ ಇಸ್ ಗುಡ್. ಸಿನಿಮಾದಲ್ಲಿ ಈ ರೀತಿ ಎಲ್ಲ ಓಪನ್ ಆಗಿ ಮಾತಾಡ್ತಾ ಇದಾರೆ ಅಂದ್ರೆ ನಾನು ಇನ್ ಯಾವ ರೀತಿ ಮಾತಾಡ್ಬೇಡ. ಯಪ್ಪ ಬೇಡ, ಅಪ್ಪ ಮನೆಯವ್ರಿಗೇನಾರು ಗೊತ್ತಾಗ್ಬಿಟ್ರೆ ಇಡ ಹೊಡೆದು ಉಪ್ಪಿನಕಾಯಿ ಹಾಕ್ಬಿಡ್ತಾರೆ ನಮ್ಗೆ, ಯಾಕೆ ಅವೆಲ್ಲ ಮುಂದಕ್ಕೆ ಹೋಗೋಣ. ಚಾಪ್ಟರ್ ಒನ್ ಅಲ್ಲಿ ಫೈಟ್ ನೋಡಕ್ ಆಗ್ದಿರೋನು, ಚಾಪ್ಟರ್ ಟೂ ನ ಟ್ರೈಲರ್ ಒಳಗಡೆ ಏನೋ ಫೈಟ್ ಮಾಡಿರೋ ತರ ನೆಕ್ಸ್ಟ್ ಲೆವೆಲ್ ಅಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಅದನ್ನ ನೋಡ್ಬಿಟ್ಟು ಸೈಕ್ ಆಗ್ಬಿಟ್ಟಿದೆ. ಈ ಸರಿ ಏನಾದ್ರೂ ಚೇಂಜ್ ಆಗ್ಬೋದ ನೋಡೋದಕ್ಕೆ ಅಂತ ಅನ್ಕೊಂಡಿದ್ದೆ. ಬಟ್ ಸ್ವಲ್ಪ ಗೊತ್ತಾಯ್ತಲ್ಲ, ಇನ್ನು ಈ ಸಿನಿಮಾದ ಡಿಜೆ ಸಾಂಗ್ಸ್ ಗಳು ಮಾತ್ರ ಎಕ್ಸ್ಟ್ರಾಡಿನರಿ. ಕೆಲವೊಂದು ಸಾಂಗ್ ಗಳೆಲ್ಲ ಲೈಟ್ ಆಗಿ ಏನೋ ಜರ್ಕೊಡಿತವೆ, ಬಟ್ ಡಿಜೆ ಸಾಂಗ್ಸ್ ಮಾತ್ರ ಜಿನ್ ಜಿನ್ ಜಿಪ್ ಅಪ್. ಅದಲ್ದೇನೆ ಈ ಸಿನಿಮಾದಲ್ಲಿ ಚಾಪ್ಟರ್ ಒನ್ಗೆ ಸಂಬಂಧಪಟ್ಟಿರುವಂತ ಒಂದು ಮೇಜರ್ ಟ್ವಿಸ್ಟ್ ಪಾಯಿಂಟ್ ಗಳು ಬಂದು ಅದ್ರ ಜೊತೆ ಕನೆಕ್ಟ್ ಆಗ್ಬಿಡ್ತದೆ. ಅದನ್ನ ನೀವು ಸಿನಿಮಾದಲ್ಲೇ ನೋಡ್ಬೇಕು, ಯಾಕಂದ್ರೆ ಸಿನಿಮಾ ಅಷ್ಟು ಕಾಮಿಡಿಯಾಗಿ ಟೂ ಗುಡ್ ಆಗಿ ಸೆಕ್ಸಿ ಆಗಿದೆ. ಒಟ್ನಲ್ಲಿ ಹೇಳಬೇಕು ಅಂದ್ರೆ ಇದೊಂದು ಫ್ಯಾಮಿಲಿ ಎಂಟರ್ಟೈನಿಂಗ್ ಸಿನಿಮಾನೇ. ಕೆಲವೊಂದು ವಲ್ಗರ್ ಆಗಿರೋಂತ ವಿಡಿಯೋಸ್ ಗಳಿದ್ರೆ ಏನಾಗಲ್ಲ, ಇದೊಂದು ಸ್ವಲ್ಪ ನೆಕ್ಸ್ಟ್ ಜನರೇಷನ್ ಡೆವಲಪ್ ಆಗೋದಕ್ಕೆ ಹೆಲ್ಪ್ ಮಾಡಬಹುದು, ಅದನ್ನೆಲ್ಲ ಸೈಡ್ ಗಿಟ್ಬಿಡಿ. ಒಟ್ನಲ್ಲಿ ಈ ಸಿನಿಮಾದ ಮೇನ್ ಲೂಪ್ ಇರೋದೆ ಚಾಪ್ಟರ್ ಒನ್ಗೆ ರೀಕನೆಕ್ಟ್ ಆಗೋದು. ಆದ್ರೂ ನನ್ನ ಕೈಲಿ ಅನುನ ಮರೆಯಕ್ಕಾಗ್ತಾ ಇಲ್ಲ, ತಣ್ಣೀರ್ ಸ್ನಾನ ಮಾಡಿಬಿಟ್ರೆ ಒಳ್ಳೇದು, ಬರ್ತೀನಿ ರೀ.